ಸಿದ್ದನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಮೃತ ಭವನ ನಿರ್ಮಾಣಕ್ಕೆ ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ। ಸಿದ್ದನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಂಘದ ಅಮೃತ ಭವನದ ನಿರ್ಮಾಣದ ಗುದ್ದಲಿ ಪೂಜೆ ನೆರವೇರಿಸಿ ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ಮಾತನಾಡಿ, ನಾವು ಇಂದು ಎಂವಿ ಕೃಷ್ಣಪ್ಪ ಅವರನ್ನು ನೆನಪಿಸಿಕೊಳ್ಳಬೇಕು। ಡೆನ್ಮಾರ್ಕ್ ನಿಂದ ಎಂಎಫ್ಎಚ್ ಹಸುಗಳನ್ನು ತಂದು ಹೈನುಗಾರಿಕೆಯನ್ನು ಭದ್ರ ಬುನಾದಿ ಹಾಕಿಕೊಟ್ಟವರು। ಸೂಲಿಕುಂಟೆ ಗ್ರಾಮ ಪಂಚಾಯಿತಿಯಲ್ಲೇ ಮೊಟ್ಟಮೊದಲು ಹಾಲು ಉತ್ಪಾದಕರ ಸಂಘ ಪ್ರಾರಂಭವಾಗಿದ್ದು ಎಂದು ತಿಳಿಸಿದ್ದಾರೆ। ಕೈಲಾಸವೆಲ್ಲ ಆಶೀರ್ವಾದ ಮಾಡಿ ನನಗೆ ಮತ ಕೊಟ್ಟ ಮೇಲೆ ನನ್ನ ಕೈಲಾದ ಅಳಿಲು ಸೇವೆಯನ್ನ ಮಾಡಿದೆ। ಇವತ್ತು ಸಿದ್ದರಳ್ಳಿ ಡೈರಿ ಬಹಳ ಇತಿಹಾಸ ಇರತಕ್ಕಂತ ಡೈರಿ, ಬಹುಶಃ ಈ ಭಾರತದಲ್ಲಿ ಬಾಬಿ ದಸ್ತಾಜ ಅವರು ಆರೋ ದಸ್ತಾಜ ಅವರು ಎಸ್ ಎನ್ ಬೈಲೇ ಬಹುಶಃ ಈ ಭಾಗದಲ್ಲಿ ಕುಂಪಣ ಡೈರಿ ಇರಲಿಲ್ಲ। ಸೂಲಿಕೊಂಡೆ ಹೊರತುಪಡಿಸಿದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಪಂಚಾಯಿತಿಯಲ್ಲಿ ಮೊದಲನೇ ಡೈರಿ ಬಹುಶಃ ಸಿದ್ದನಹಳ್ಳಿ। ಆಗ ಆ ಜನಗಳಿಗೆ ಡೈರಿ ಅಂತ ನನಗೆ ಗೊತ್ತಿರಲಿಲ್ಲ। ಯಾರೋ ಬಂದು ಅದರಲ್ಲಿ ಕೂಡ ಸೀಮೆಸು ಬಹಳ ಕಡಿಮೆ, ಎಮ್ಮೆ ಇಟ್ಕೊಳ್ತಾರೆ, ಎಮ್ಮೆಗಳಲ್ಲಿ ಒಂದ್ ಲೀಟರ್ ಆರ್ ಲೀಟರ್ ಹಾಲಾದ್ರೆ ಅದಕ್ಕೆ ತಗೊಂಡೋಗಿ ಬಂಗಾಳ ಯಾರು ಬಂದು ಹಾಕೊಂಡು ಹೋಗ್ತಾ ಇದ್ರು, ಅವ್ರಿಗೆ ಬಂಗಾಳ ಮಾರ್ಕೊಳ್ತಾ ಇದ್ರು। ಇನ್ನು ಹಿಂದಕ್ಕೆ ಹೋದ್ರೆ ನಮ್ಮ ಹೆಣ್ಮಕ್ಳು ರೈತ ಹೆಣ್ಮಕ್ಳು ಆ ಮಕ್ಕಳಿಂದ ಕ್ಯಾರಂಟ್ ಇಟ್ಕೊಂಡು ತಗೊಂಡೋಗಿ ಹಾಲನ್ನ ಮಾರ್ತಾ ಇದ್ರು। ನಮ್ಮಲ್ಲಿ ಇವತ್ತು ಹೆಚ್ಚು ಪಶುಗಳನ್ನು ತಗೊಂಬಂದು ಇವತ್ತು ಮಹಾನ್ ಭಾವ ಎಮ್ಮಿ ಕೃಷ್ಣಪ್ಪ ಕೊಟ್ಟಿದ್ರಿಂದ ಇವತ್ತು ನಾವೆಲ್ಲ ಕೂಡ ನೂರಾರು ಲೀಟರ್ ಗಂಟಲೆ ಹಾಲನ್ನು ನೋಡುವಂತ ಕೆಲಸ ಆಗಿದೆ। ಅದಕ್ಕೆ ಈ ಭಾರತ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ರೈತರು ಅದು ಕೂಡ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ರೈತರು ಕಷ್ಟಕಾಲದಲ್ಲಿ ಇಪ್ಪತ್ತು ವರ್ಷಗಳಿಂದ ಸರಿಯಾಗಿ ಮಳೆ ಬೀಳದೆ ಬೆಳೆ ಇಲ್ಲದೆ ಏನು ಕಷ್ಟ ಪಡ್ತಾ ಇದ್ರು ಆ ಸಮಯವನ್ನ ನಾವು ಬಹಳಷ್ಟು ನೆನೆಸ್ಕೋಬೇಕಾಗ್ತದೆ।